ಆಂಡ್ರೂ ರವಿ ಕೇಸ್ ಸಿಐಡಿಗೆ ವರ್ಗಾವಣೆ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಸೂಚನೆ ಹೊರಡಿಸಿದೆ ಡಿಜಿ ಐಜಿಪಿ ಆದೇಶದಂತೆ ಅಧಿಕೃತ ವರ್ಗಾವಣೆ ಆಂಡ್ರೂ ರವಿ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಈಗ ಬರ್ತಾ ಇರುವಂತ ಸುದ್ದಿ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಸೂಚನೆ ಹೊರಡಿಸಿದೆ ಡಿಜಿ ಐಜಿಪಿ ಆದೇಶದಂತೆಯೇ ಇದು ನಡೆಯತಾ ಇದೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ ಕೇಸ್ ಸ್ಯಾಂಡ್ರೋ ರವಿ ಕೇಸ್ನ ಇದೀಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸಾಕಷ್ಟು ಆರೋಪಗಳಿದ್ದಾವೆ ಸ್ಯಾಂಡ್ರೋ ರವಿ ಮೇಲೆ ಇದೀಗ ಈತನ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಅದು ಕೂಡ ಡಿಜಿ ಐಜಿಪಿ ಆದೇಶದಂತೆಯೇ ಅಧಿಕೃತವಾಗಿ ವರ್ಗಾವಣೆ ಆಗ್ತಾ ಇದೆ ಕೇಸ್ ಸ್ಯಾಂಡ್ರೋ ರವಿ ಕೇಸ್ನ ಇದೀಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸರ್ಕಾರದ ಸೂಚನೆ ಇದು ಸಿಐಡಿಗೆ ವರ್ಗಾವಣೆ ಆಗಿದೆ ಸ್ಯಾಂಡ್ರೋ ರವಿ ಕೇಸ್ ಡಿಜಿ ಐಜಿ ಅವರ ಸೂಚನೆಯಂತೆ ಇದೀಗ ಸಿಐಡಿಗೆ ಸರ್ಕಾರ ಸ್ಯಾಂಡ್ರೋ ರವಿ ಕೇಸ್ನ ವರ್ಗಾವಣೆ ಮಾಡಿದೆ ಡಿಜಿ ಐಜಿಪಿ ಆದೇಶದಂತೆ ಅಧಿಕೃತವಾಗಿ ಸ್ಯಾಂಡ್ರೋ ರವಿ ಕೇಸ್ನ ವರ್ಗಾವಣೆ ಮಾಡಲಾಗಿದೆ ಮೈಸೂರಿನ ವಿಜಯನಗರ ಠಾಣೆಯ ಪ್ರಕಟಣೆ ಪ್ರಕರಣ ಸ್ಯಾಂಡ್ರೋ ರವಿ ಎರಡನೇ ಪತ್ನಿ ನೀಡಿದಂತಹ ದೂರು ಕೇಸ್ ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ಮೈಸೂರು ಪೊಲೀಸರು ಅಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಕೇಸ್ನ ತನಿಖೆ ಕೂಡ ನಡೆಯತಾ ಇದೆ ಸ್ಯಾಂಡ್ರೋ ರವಿ ಕೇಸ್ನ ಇದೀಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸ್ಯಾಂಡ್ರೋ ರವಿಯ ಪತ್ನಿ ಕೇಸ್ನ ದಾಖಲು ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ಅದರ ತನಿಖೆ ಒಂದು ಕಡೆ ನಡೆಯತಾ ಇದೆ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ಸ್ಯಾಂಡ್ರೋ ರವಿಯ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಒಂದು ಕಡೆಯಲ್ಲಿ ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಇದೇ ಕೇಸ್ ದಾಖಲಾಗಿತ್ತು ಸ್ಯಾಂಡ್ರೋ ರವಿಯ ಪತ್ನಿ ಎರಡನೇ ಪತ್ನಿ ಕೇಸ್ನ ದಾಖಲು ಮಾಡಿದ್ಲು ಯಾವ ರೀತಿಯಾಗಿ ಅವರು ನರಕ ಅನುಭವಿಸಿದ್ರು ಸ್ಯಾಂಡ್ರೋ ರವಿಯಿಂದ ಅನ್ನೋದಾಗಿ ಇದೀಗ ಈ ಕೇಸ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಸಿಐಡಿ ಗೆ ವರ್ಗಾವಣೆ ಮಾಡಲಾಗಿದೆ ಡಿಜಿ ಐಜಿಪಿ ಆದೇಶದಂತೆ ಅಧಿಕೃತ ವರ್ಗಾವಣೆ ಆಗಿದೆ ಸ್ಯಾಂಡ್ರೋ ರವಿ ಕೇಸ್ ನಲ್ಲಿ ಹಲೋ ಹಲೋ ಸ್ಯಾಂಡ್ರೋ ರವಿ ಎರಡನೇ ಪತ್ನಿ ನೀಡಿದ ದೂರಿನ ಅನ್ವಯ ಕೇಸ್ ತನಿಖೆ ನಡೆಸ್ತಾ ಇದ್ದಾರೆ ಮೈಸೂರು ಪೊಲೀಸರು ಈಗ ಸ್ಯಾಂಡ್ರೋ ರವಿ ವಿರುದ್ಧದ ದೂರುಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ನೀಡಲಾಗಿದೆ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಸೂಚನೆಯನ್ನು ಕೊಟ್ಟಿರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಬೇಕು ಅಂತ ಸಿಐಡಿಗೆ ಡಿಜಿ ಆ್ಯಂಡ್ ಐಜಿಪಿ ಆದೇಶದಂತೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈಗ ಡಿಜಿ ಐಜಿಪಿ ಸೂಚನೆಯಂತೆ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಈ ಪ್ರಕರಣ ಸ್ಯಾಂಡ್ರೋ ರವಿ ಪ್ರಕರಣ ಈಗ ಸಿಐಡಿ ಅಂಗಳಕ್ಕೆ ಹಾಗಾದ್ರೆ ಖಂಡಿತ ಸುಕನ್ಯಾ ಸ್ಯಾಂಡ್ರೋ ರವಿ ವಿರುದ್ಧ ಇರುವಂತಹ ವಂಚನೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಮತ್ತು ಉಳಿದಂತಹ ಪ್ರಕರಣಗಳು ಎಲ್ಲವನ್ನೂ ಕೂಡ ತನಿಖೆ ನಡೆಸುವಂತೆ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ಸೂಚನೆಯನ್ನ ನೀಡಿದೆ ಹೀಗಾಗಿ ಮೈಸೂರು ಪೊಲೀಸರು ಈವರೆಗೆ ನಡೆಸಿದಂತಹ ತನಿಖೆಗಳು ಎಲ್ಲಾ ಪ್ರಕರಣಗಳು ಕೂಡ ಇನ್ನು ಮುಂದೆ ಸಿಐಡಿಗೆ ವರ್ಗಾವಣೆ ಆಗತ್ತೆ ಮತ್ತು ಸಿಐಡಿ ಪೊಲೀಸರು ತನಿಖೆಯನ್ನ ಮುಂದುವರಿಸಲಿದ್ದಾರೆ ಇಲ್ಲಿ ಮೈಸೂರು ಪೊಲೀಸರು ನಡೆಸಿದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕರಣಗಳನ್ನು ಕೂಡ ಸಿಐಡಿ ತನಿಖೆ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಇಲ್ಲಿ ಸ್ಯಾಂಡ್ರೋ ರವಿ ಗೆ ಸಂಬಂಧಪಟ್ಟಂತೆ ಅವರ ಎರಡನೇ ಪತ್ನಿ ಕೊಟ್ಟಿರುವಂತಹ ದೂರಿನ ಪ್ರಕರಣಗಳು ಸೇರಿದಂತೆ ಎಲ್ಲವನ್ನು ಕೂಡ ಸಿಐಡಿ ವರ್ಗಾವಣೆ ಮಾಡಬೇಕನ್ನುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಇಲ್ಲಿ ಈಗಾಗಲೇ ಮೈಸೂರು ಪೊಲೀಸರು ನಡೆಸಿದಂತಹ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕಸ್ಟಡಿಗೆ ಸ್ಯಾಂಡ್ರೋ ರವಿಯನ್ನ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂತ ಒಂದು ಮಾಹಿತಿಗಳಿತ್ತು ಆದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತಹ ಕಾರಣಕ್ಕಾಗಿ ಈಗ ಸಿಐಡಿಗೆ ವರ್ಗಾಯಿಸುವಂತೆ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಮೈಸೂರು ಪೊಲೀಸರಿಂದ ಈ ಎಲ್ಲಾ ಪ್ರಕರಣಗಳು ಈಗ ಸಿಐಡಿಗೆ ವರ್ಗಾವಣೆ ಆಗತ್ತೆ ಸುಕನ್ಯಾ ಅಂದ್ರೆ ಕಿರಣ್ ಈಗ ಇಲ್ಲಿ ಸ್ಯಾಂಡ್ರೋ ರವಿಯ ಎರಡನೇ ಪತ್ನಿ ಕೊಟ್ಟಂತಹ ದೂರಿನ ಅನ್ವಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಂತಂದ್ರೆ ಈಗ ಯಾವೆಲ್ಲ ವಿಚಾರಗಳು ಈಗ ಇಲ್ಲಿ ಸಿಐಡಿ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಯಾವೆಲ್ಲ ವಿಚಾರಗಳು ಅಂದ್ರೆ ಹೈ ಪ್ರೊಫೈಲ್ ವೇಶ್ಯಾವಾಟಿಕೆ ದಂಧೆಯಿಂದ ಹಿಡಿದು ವರದಕ್ಷಿಣೆ ಕಿರುಕುಳ ತನಕನ ವರ್ಗಾವಣೆ ದಂಧೆ ಕೂಡ ಇದರಲ್ಲಿ ಆಡ್ ಆಗಿರುತ್ತೆ ಯಾವುದೆಲ್ಲ ಆಡ್ ಆಗಿರುತ್ತೆ ಅಂತ
ಸುಕನ್ಯಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಸೂಚನೆ ಏನಂದ್ರೆ ಸ್ಯಾಂಟ್ರೋ ರವಿ ವಿರುದ್ಧ ದಾಖಲಾಗಿರುವಂತಹ ವಂಚನೆ ಪ್ರಕರಣಗಳೆಲ್ಲವನ್ನೂ ಕೂಡ ಈಗ ಸಿಐಡಿ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಮೈಸೂರು ಪೊಲೀಸರು ಯಾವೆಲ್ಲ ಪ್ರಕರಣಗಳ ತನಿಖೆಯನ್ನ ನಡೆಸುತ್ತಿದ್ದಾರೋ, ಎರಡನೇ ಪ್ರಶ್ನೆ ಕೊಟ್ಟಿರುವಂತಹ ದೂರು ಸೇರಿದಂತೆ ಉಳಿದಂತಹ ಪ್ರಕರಣಗಳು ಯಾವ್ಯಾವ್ದಿದೆ ಎಲ್ಲವನ್ನೂ ಕೂಡ ಈಗ ವರ್ಗಾವಣೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಮತ್ತು ಈಗ ಸಿಐಡಿಗೆ ವರ್ಗಾವಣೆ ಆಗುವಂತಹ ಪ್ರಕರಣಗಳು ಮತ್ತು ಸಿಐಡಿ ತನಿಖೆ ನಡೆಸುವಂತಹ ಒಂದು ಪ್ರಕರಣಗಳು ಯಾವ್ಯಾವ್ದು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂತಹ ಒಂದು ವಿವರಣೆಯನ್ನ ಇನ್ನಷ್ಟೇ ಪೊಲೀಸ್ ಮಹಾನಿರ್ದೇಶಕರು ಈ ವಿಚಾರವಾಗಿ ಅಧಿಕೃತವಾದಂತಹ ಆದೇಶವನ್ನೇನು ಹೊರಡಿಸ್ತಾರೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾಹಿತಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈಗ ರಾಜ್ಯ ಸರ್ಕಾರದಿಂದ ಸಿಐಡಿ ಪೊಲೀಸರಿಗೆ ತನಿಖೆ ನಡೆಸಿ ಅನ್ನುವಂತಹ ಸೂಚನೆ ಅಷ್ಟೇ ಹೋಗಿದೆ. ಉಳಿದಂತಹ ಅಧಿಕೃತ ಪ್ರಕ್ರಿಯೆಗಳು ಅಂದ್ರೆ ವರ್ಗಾವಣೆಯ ಅಧಿಕೃತ ಪ್ರಕ್ರಿಯೆಗಳೇನಿದೆ ಅದು ಇನ್ನಷ್ಟೇ ಆಗ್ಬೇಕಾಗಿದೆ. ಹೀಗಾಗಿ ಡಿಜಿಐಜಿಪಿ ಕಚೇರಿಯಿಂದ ಹೊರಡುವಂತಹ ಒಂದು ಅಧಿಕೃತ ಆದೇಶ ಏನಿದೆ ಅದರ ಆಧಾರದಲ್ಲಿ ಸಿಐಡಿ ಯಾವ್ಯಾವ ಪ್ರಕರಣಗಳನ್ನು ತನಿಖೆ ನಡೆಸುತ್ತೆ ಮತ್ತು ಮೈಸೂರು ಪೊಲೀಸರಿಗೆ ಅವರ ಮುಂದಿನ ಪಾತ್ರ ಏನಿರುತ್ತೆ ಅನ್ನುವಂತ ನಿರ್ಧಾರ ಆಗುತ್ತೆ. ಸುಕನ್ಯಾ, ಓಕೆ. ಅಂದ್ರೆ ಈಗ ಇಲ್ಲಿ ಸ್ಯಾಂಟ್ರೋ ರವಿ ವಿಚಾರವಾಗಿ ಇದರಲ್ಲಿ ಪ್ರಭಾವಿಗಳ ಹೆಸರು ಅಡಕವಾಗಿದೆ, ಆತ ಬಾಯ್ಬಿಟ್ರೆ ಅನೇಕ ಪ್ರಭಾವಿಗಳು ನಡುಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ತಕ್ಷಣ ಆತನ ವಿಚಾರವಾಗಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ಇಲ್ಲಿ ವಿಪಕ್ಷ ನಾಯಕರು ಕೂಡ ಆಗ್ರಹಿಸಿದ್ರು. ಈಗ ಇಲ್ಲಿ ಸಿಐಡಿಗೆ ವರ್ಗಾವಣೆ ಮಾಡುವ ಮೂಲಕ ಇಲ್ಲಿ ವಿಪಕ್ಷಗಳ ಅಸ್ತ್ರವಾಗಿ ಏನು ಸ್ಯಾಂಟ್ರೋ ರವಿ ಪ್ರಕರಣ ಇತ್ತು ಅದಕ್ಕೆಲ್ಲ ತೆರೆ ಬೀಳುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಇಂತಹ ಸಂದರ್ಭದಲ್ಲಿ ಸಹಜವಾಗಿ ವಿಪಕ್ಷಗಳಿಂದ ಆರೋಪ ಬರುವಂತದ್ದು ಸಹಜ. ರಾಜ್ಯ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಟ್ಟುಕೊಳ್ಳೋದಿಕ್ಕೆ ಮತ್ತು ತನ್ನ ಮೇಲೆ ಬರಬಹುದಂತ ಸಂಭಾವ್ಯ ಆರೋಪಗಳನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನದ ಭಾಗವಾಗಿ ಸಿಐಡಿಗೆ ಒಪ್ಪಿಸುವಂತಹ ತೀರ್ಮಾನವನ್ನ ಮಾಡಿದೆ ಅನ್ನುವಂತ ಆರೋಪವನ್ನ ಸಹಜವಾಗಿ ವಿಪಕ್ಷಗಳು ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ಮಾಡುತ್ತೆ. ಈಗ ರಾಜ್ಯ ಸರ್ಕಾರವು ಕೂಡ ಸಿಐಡಿ ತನಿಖೆ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಈ ಪ್ರಕರಣದಲ್ಲೂ ಕೂಡ ವಿಪಕ್ಷಗಳಿಂದ ಅದೇ ರೀತಿಯಂತ ಆರೋಪ ಬರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ ಬಳಿಕ ವಿಪಕ್ಷಗಳು ಈ ಪ್ರಕರಣದಲ್ಲಿ ಯಾವ ರೀತಿಯಂತ ನಿಲುವನ್ನ ತಳೆಯುತ್ತೆ ಅನ್ನುವಂಥದ್ರ ಮೇಲೆ ಪ್ರಕರಣದ ಗಂಭೀರತೆಗಳು ಕೂಡ ನಿರ್ಧಾರವಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳ ಒಂದು ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ಕೇಳಿಬಂದಿತ್ತು. ರಾಜಕೀಯ ವ್ಯಕ್ತಿಗಳಿರ್ಬೋದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ಬೋದು, ಉಳಿದಂತೆ ಅಧಿಕಾರಿ ವರ್ಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ಬೋದು, ಎಲ್ಲರ ಹೆಸರುಗಳು ಕೂಡ ಒಂದಷ್ಟು ಕೇಳಿಬಂದಿತ್ತು. ಆದ್ರೆ ಅದು ಯಾವುದೂ ಕೂಡ ಅಧಿಕೃತವಾಗಿರಲಿಲ್ಲ. ಒಂದಷ್ಟು ಭಾವಚಿತ್ರಗಳು ಮತ್ತು ವಿಡಿಯೋಗಳು ಹೊರಬಂದಿದ್ದಂತ ಹೊರತುಪಡಿಸಿದ್ರೆ ಅಧಿಕೃತವಾಗಿ ಸ್ಯಾಂಟ್ರೋ ರವಿ ಅವರ ಜೊತೆ ಸಂಪರ್ಕವನ್ನು ಹೊಂದಿದ್ದ ಅನ್ನುವಂತಹ ವಿಚಾರಕ್ಕೆ ಸಾಬೀತುಪಡಿಸುವಂತಹ ಮಟ್ಟದಲ್ಲಿ ಇನ್ನು ಕೂಡ ಬಿಡುಗಡೆ ಆಗಿರಲಿಲ್ಲ. ಹಾಗಾಗಿ ಈಗ ಸಿಐಡಿಗೆ ಒಪ್ಪಿಸಿರುವಂತಹ ಕಾರಣಕ್ಕೆ ವಿಪಕ್ಷಗಳು ಈ ಒಂದು ರಾಜ್ಯ ಸರ್ಕಾರ ನಿರ್ಧಾರವನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ, ಸ್ವೀಕಾರ ಮಾಡುತ್ತೆ ಅನ್ನುವಂಥದ್ರ ಮೇಲೆ ರಾಜಕೀಯ ವ್ಯಕ್ತಿಗಳು ಇರುವಂತಹ ಹೆಸರುಗಳು ಅಥವಾ ಆ ವಿಚಾರಗಳಿಗೆ ಸಂಬಂಧಪಟ್ಟಂತ ಗಂಭೀರತೆ ವಿಚಾರವು ಕೂಡ ನಿರ್ಧಾರ ಆಗತ್ತೆ. ಧನ್ಯವಾದ ಕಿರಣ್ ಹನಿಡ್ಕ.